ನಮಸ್ಕಾರ ಈ ವಿಡಿಯೋನ ನೋಡ್ತಾ ಇರುತ್ತಾ ಎಲ್ಲರಿಗೂ ಸುಸ್ವಾಗತ ಮೊದಲು ನಾವು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳನ್ನು ಮಾತಾಡ್ಸೋಣ ಪ್ರೀತಿಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಬೋರ್ಡ್ನವರು ಬಿಟ್ಟಿರುವಂಥ ಎರಡನೇ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನು ಡೀಟೇಲ್ ಆಗಿ ಬಿಡಿಸುವುದನ್ನು ನಿಮಗೆ ತೋರಿಸಲು ಇಚ್ಛಿಸುತ್ತೇನೆ ಮತ್ತು ಈ ವಿಡಿಯೋದಲ್ಲಿ ಬಿಡಿಸಿರುವಂತಹ ಉತ್ತರಗಳನ್ನು ಓ ಎಮ್ ಆರ್ ಶೀಟ್ಗೆ ತುಂಬುವುದು ಹೇಗೆ ಅನ್ನುವುದನ್ನು ಕೂಡ ತೋರಿಸಿದ್ದೇನೆ ಇದು ಭಾಗ ಮೂರು ಈಗಾಗಲೇ ಒಂದರಿಂದ ಇಪ್ಪತ್ತು ಪ್ರಶ್ನೆಗಳವರೆಗಿನ ಉತ್ತರಗಳನ್ನು ಬಿಡಿಸಿ ಅವುಗಳನ್ನು ಓ ಎಮ್ ಆರ್ ಶೀಟ್ಗೆ ತುಂಬುವುದನ್ನು ಭಾಗ ಒಂದು ಮತ್ತು ಎರಡರಲ್ಲಿ ನಾನು ತೋರಿಸಿದ್ದೇನೆ ಆ ವಿಡಿಯೋಗಳನ್ನು ನೀವೆಲ್ಲ ನೋಡಿದ್ದೀರಾ ಅಂತ ಅಂದ್ಕೋತೇನೆ ಈ ಭಾಗದಲ್ಲಿ ಪ್ರಶ್ನೆ ಇಪ್ಪತ್ತೊಂದರಿಂದ ಪ್ರಶ್ನೆ ಮೂವತ್ತರವರೆಗೆ ಉತ್ತರಗಳನ್ನು ಹೇಗೆ ಬಿಡಿಸುವುದು ಮತ್ತು ಅವುಗಳನ್ನು ಓ ಎಮ್ ಆರ್ ಶೀಟಿಗೆ ಹೇಗೆ ತುಂಬುವುದು ಅನ್ನುವುದನ್ನು ತೋರಿಸಿದ್ದೇನೆ ಈಗ ಇದು ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಹಾಗೆಯೇ ಇದು ಓ ಎಮ್ ಆರ್ ಶೀಟು ಇಲ್ಲಿ ನೀವು ಕೆಳಗಡೆ ನೋಡ್ತಾ ಇದ್ದೀರಾ ಒಂದರಿಂದ ಇಪ್ಪತ್ತು ಪ್ರಶ್ನೆಗಳವರೆಗೆ ಈಗಾಗಲೇ ಉತ್ತರಗಳನ್ನು ಈ ಎಮ್ ಆರ್ ಶೀಟಲ್ಲಿ ತುಂಬಿದ್ದೇವೆ ಈಗ ಇಪ್ಪತ್ತೊಂದರಿಂದ ಮೂವತ್ತು ಪ್ರಶ್ನೆಗಳವರೆಗಿನ ಉತ್ತರಗಳನ್ನು ಬಿಡಿಸಿ ಅವುಗಳನ್ನು ತುಂಬುವುದು ಈ ವಿವರವನ್ನು ನೋಡೋಣ ಈಗ ನೇರವಾಗಿ ಪ್ರಶ್ನೆ ಇಪ್ಪತ್ತೊಂದು ಪ್ರಶ್ನೆ ಹೀಗಿದೆ ಕೊಟ್ಟಿರುವ ನಕ್ಷೆಯಲ್ಲಿ ಬಿ ಪಿಯ ಯ ಉದ್ದ ಎಷ್ಟು ಅಂತ ಕೇಳಿದರೆ ಇಲ್ಲಿ ಕೆಳಗಡೆ ಒಂದು ನಕ್ಷೆ ಕೊಟ್ಟಿದ್ದಾರೆ ಈ ನಕ್ಷೆಯನ್ನು ದೊಡ್ಡದು ಮಾಡಿ ತೋರಿಸ್ತಾ ಇದ್ದೇನೆ ನಕ್ಷೆ ನೋಡಿರಿ ಇದರಲ್ಲಿ ಬಿ ಪಿ ಬಿ ಪಿ ಅಂತ ಹೇಳಿದರೆ ಬಿ ಅಂದರೆ ಇಲ್ಲಿದೆ ಪಿ ಅಂದರೆ ಇಲ್ಲಿದೆ ಇದರ ಉದ್ದ ಈ ಕೆಂಪು ರೇಖೆ ಇದೆಯಲ್ಲ ಇದು ಉದ್ದ ಬೇಕು ಅಂತ ಹೇಳಿದರೆ ಅದ್ರುದ್ದ ಅಂದರೆ ನಾವು ಅಳಿತಗೋ ಹೋದರೆ ಇಲ್ಲಿಂದ ಇಲ್ಲಿಗೆ ಒಂದು ಮಾನ ಇಲ್ಲಿಂದ ಇಲ್ಲಿಗೆ ಎರಡು ಮಾನ ಆಗುತ್ತೆ ಅಂದರೆ ಬಿ ಪಿಯ ಉದ್ದ ಎರಡು ಮಾನಗಳು ಅಂತ ಉತ್ತರ ಬರುತ್ತೆ ಈ ಉತ್ತರ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಎ ಆಯ್ಕೆ ಆಗಿದೆ ಅಂದರೆ ಇಪ್ಪತ್ತೊಂದನೇ ಪ್ರಶ್ನೆಗೆ ಎ ಆಯ್ಕೆ ಎರಡು ಮಾನಗಳು ಅಂತ ಇದೆಯಲ್ಲ ಇದು ಸರಿ ನಾವು ಓ ಎಮ್ ಆರ್ ಶೀಟ್ಗೆ ಹೋಗಿ ಇಪ್ಪತ್ತೊಂದನೇ ಪ್ರಶ್ನೆಗೆ ಎ ವೃತ್ತವನ್ನು ಭರ್ತಿ ಮಾಡಬೇಕು ಆಯಿತು ಭರ್ತಿ ಮಾಡಿದ್ವಿ ಈಗ ಮುಂದಿನ ಪ್ರಶ್ನೆ ಇಪ್ಪತ್ತೆರಡು ಏನು ಕೊಟ್ಟಿದ್ದಾರೆ ಅಂತ ಓದ್ಕೊಳ್ಳೋಣ ಪಿ ಆಫ್ ಎಕ್ಸ್ ಕಮ ವೈ ಬಿಂದುವು ಎ ಅಫ್ ಎಕ್ಸ್ ಒನ್ ವೈ ಒನ್ ಮತ್ತು ಬಿ ಅಫ್ ಎಕ್ಸ್ ಟು ವೈ ಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಎಮ್ ಒನ್ ಈಸ್ ಟು ಎಮ್ ಟು ಅನುಪಾತದಲ್ಲಿ ವಿಭಾಗಿಸಿದರೆ ಎಕ್ಸ್ ಮತ್ತು ವೈಗಳು ಈ ನಾಲ್ಕು ಆಯ್ಕೆಗಳಲ್ಲಿ ಏನಾಗಿರ್ತವೆ ಅಂತ ಎಕ್ಸ್ನಸ್ ನಿರ್ದೇಶಾಂಕ ಮತ್ತು ವೈನ ನಿರ್ದೇಶಾಂಕಗಳನ್ನು ಪತ್ತೆ ಹಚ್ಚಬೇಕು ಈಗ ನಾವು ಒಂದು ರೇಖೆ ಇದೆ ಅಂತ ಹೇಳಿದರೆ ಅದು ಎ ಬಿಂದು ಮತ್ತು ಬಿ ಬಿಂದು ಅನ್ನು ಸೇರಿಸುವಂಥ ರೇಖೆ ಈ ರೇಖೆಯನ್ನು ಒಂದು ಬಿಂದು ಈ ರೇಖೆಯ ಮೇಲೆ ಒಂದು ಬಿಂದು ಇದೆ ಇದು ಇದು ಪಿ ಆಫ್ ಎಕ್ಸ್ ವೈ ಬಿಂದು ಈ ಬಿಂದು ಈ ಎ ಮತ್ತು ಬಿ ಬಿಂದುವನ್ನು ಎಮ್ ಒನ್ ಇಷ್ಟು ಎಮ್ ಟು ಅನುಪಾತದಲ್ಲಿ ವಿಭಾಗಿಸಿದೆ ಅಂದರೆ ಬಿ ಪಿ ಬಿಂದುವಿನಿಂದ ಎರಡುಗಡಿಕೆ ಎಮ್ ಅನ್ನು ಪಿ ಬಿಂದುವಿನಿಂದ ಬಲ್ಗಡಿಕೆ ಎಮ್ ಟು ಅನುಪಾತದಲ್ಲಿ ಮಾಗಿಸ್ತಾ ಇದೆ ಹಾಗಾದರೆ ಪಿ ಬಿಂದುವಿನ ನಿರ್ದೇಶಾಂಕಗಳು ಎಷ್ಟು ಅಂತ ಇದಕ್ಕೆ ಒಂದು ಸೂತ್ರ ಇದೆ ಇದು ಭಾಗಶಃ ಪ್ರಮಾಣ ಸೂತ್ರ ಅಂತ ಕರೀತಾರಲ್ವಾ ಅದಕ್ಕೆ ಎಕ್ಸ್ನ ನಿರ್ದೇಶಾಂಕ ಏನು ಬರುತ್ತೆ ಅಂದರೆ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ವೈ ಈಸ್ ಈಕ್ವಲ್ ಟು ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂತ ಎಕ್ಸ್ ಮತ್ತು ವೈ ನಿರ್ದೇಶಾಂಕಗಳ ಭಾಗಶಃ ಪ್ರಮಾಣ ಸೂತ್ರ ಇದು ಈ ಆನ್ಸರು ಬಿನಲ್ಲಿ ಇದೆ ಇಪ್ಪತ್ತೆರಡನೇ ಪ್ರಶ್ನೆಗೆ ಬಿ ಆಯ್ಕೆ ಸರಿ ಹೋಗುತ್ತೆ ಆದ್ದರಿಂದ ಇಪ್ಪತ್ತೆರಡನೇ ಪ್ರಶ್ನೆಗೆ ಬಿ ವೃತ್ತವನ್ನು ತುಂಬಬೇಕು ಆಯಿತು ತುಂಬಿದ್ವಿ ಈಗ ಪ್ರಶ್ನೆ ಇಪ್ಪತ್ತ್ಮೂರಕ್ಕೆ ಬಂದಿದ್ದೇವೆ ಇದು ಏನು ಹೇಳ್ತಾ ಇದೆ ಪ್ರಶ್ನೆ ಕೇಳಿ ನೋಡೋಣ ಕೆಳಗೆ ಕೊಟ್ಟಿರುವ ಸಂಚಿತ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ರು ಇಪ್ಪತ್ತು ಸಾವಿರದಿಂದ ರು ಇಪ್ಪತ್ತೈದು ಸಾವಿರದವರೆಗೆ ಆದಾಯ ವ್ಯಾಪ್ತಿ ಹೊಂದಿರುವ ಕುಟುಂಬಗಳ ಸಂಖ್ಯೆ ಅಂತ ಕೇಳಿದರೆ ಐದು ಸಾವಿರಕ್ಕಿಂತ ಅಧಿಕ ರೂಪಾಯಿ ಆದಾಯ ಹೊಂದಿರುವ ಕುಟುಂಬಗಳು ನೂರಿದ್ದಾವೆ ಹಾಗೆಯೇ ಹತ್ತು ಸಾವಿರಕ್ಕಿಂತ ಅಧಿಕ ಆದಾಯವಿರುವ ಕುಟುಂಬಗಳ ಸಂಖ್ಯೆ ಎಂಬತ್ತೈದು ಹದಿನೈದು ಸಾವಿರಕ್ಕಿಂತ ಹೆಚ್ಚು ಆದಾಯ ಇರುವಂಥ ಕುಟುಂಬಗಳ ಸಂಖ್ಯೆ ಅರುವತ್ತೊಂಬತ್ತು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಆದಾಯವಿರುವ ಕುಟುಂಬಗಳು ಐವತ್ತು ಇಪ್ಪತ್ತೈದು ಸಾವಿರಕ್ಕಿಂತ ಅಧಿಕ ಆದಾಯ ಇರುವ ಕುಟುಂಬಗಳು ಮೂವತ್ತೇಳು ಹಾಗೆಯೇ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಆದಾಯವಿರುವಂಥ ಕುಟುಂಬಗಳ ಸಂಖ್ಯೆ ಹದಿನೈದಿದೆ ಇಲ್ಲಿ ಅವರು ಕೇಳಿರೋದು ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ಆದಾಯ ಇರೋದು ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಅಂದರೆ ಐವತ್ತು ಕುಟುಂಬಗಳು ಮತ್ತು ಮೂವತ್ತೇಳು ಕುಟುಂಬಗಳ ನಡುವೆ ಇದ್ದಾವೆ ಅಂದರೆ ಐವತ್ತರಲ್ಲಿ ಮೂವತ್ತೇಳನ್ನು ಕಳಿಬೇಕು ಐವತ್ತರಲ್ಲಿ ಮೂವತ್ತೇಳನ್ನು ಕಳೆದ್ರೆ ಹದಿಮೂರು ಅಂತ ಹದಿಮೂರು ಕುಟುಂಬಗಳು ಅವರು ಹೇಳಿರುವಂತಹ ಆದಾಯ ವ್ಯಾಪ್ತಿಯನ್ನು ಹೊಂದಿದ್ದಾವೆ ಅಂತ ಗೊತ್ತಾಯಿತು ಹಾಗಾದರೆ ಹದಿಮೂರು ಕುಟುಂಬಗಳನ್ನು ತೋರಿಸುವಂಥ ಆಯ್ಕೆ ಸಿ ಆದ್ದರಿಂದ ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಸಿ ಉತ್ತರ ಸರಿ ಇದೆ ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಸಿ ವೃತ್ತವನ್ನು ತುಂಬಬೇಕು ತುಂಬಿದ್ವಿ ಈಗ ಮುಂದಿನ ಪ್ರಶ್ನೆ ಇಪ್ಪತ್ತ್ನಾಲ್ಕನೇದು ಇಪ್ಪತ್ನಾಲ್ಕನೇ ಪ್ರಶ್ನೆ ಹೀಗಿದೆ ಒಬ್ಬ ವಿದ್ಯಾರ್ಥಿಯು ಕಿರು ಪರೀಕ್ಷೆಯ ಆರು ವಿಷಯಗಳಲ್ಲಿ ಪಡೆದ ಸರಾಸರಿ ಅಂಕಗಳು ಹದಿನೆಂಟು ಅವನು ಐದು ವಿಷಯಗಳಲ್ಲಿ ತೆಗೆದ ಅಂಕಗಳ ಮೊತ್ತ ಎಂಬತ್ತಾರು ಆದರೆ ಆರನೇ ವಿಷಯದಲ್ಲಿ ಅವನು ಪಡೆದ ಅಂಕಗಳು ಎಷ್ಟು ಅಂತ ಇದರಲ್ಲಿ ನಾಲ್ಕು ಆಯ್ಕೆಗಳಿದ್ದಾವೆ ಯಾವುದು ಸರಿ ಇದೆಯೋ ನೋಡೋಣ ಇದು ಸರಾಸರಿ ಲೆಕ್ಕದ ಪ್ರಶ್ನೆ ಅದರಿಂದ ಸೂತ್ರ ಸರಾಸರಿ ಈಸ್ ಈಕ್ವಲ್ ಟು ಎಲ್ಲ ವಿಷಯಗಳ ಅಂಕಗಳ ಮೊತ್ತ ಡಿವೈಡೆಡ್ ಬೈ ವಿಷಯಗಳ ಸಂಖ್ಯೆ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಐದು ವಿಷಯಗಳ ಅಂಕಗಳ ಮೊತ್ತ ಎಂಬತ್ತಾರು ಕೊಟ್ಟಿದ್ದಾರೆ ಹಾಗೆಯೇ ಸರಾಸರಿ ಅಂದರೆ ಹದಿನೆಂಟು ಕೊಟ್ಟಿದ್ದಾರೆ ಮತ್ತು ವಿಷಯಗಳ ಸಂಖ್ಯೆ ಆರಿದೆ ಆರು ವಿಷಯಗಳಲ್ಲಿ ಕಿರು ಪರೀಕ್ಷೆ ಅದು ಆರನೇ ವಿಷಯ ಎಷ್ಟು ಅಂತ ಕೇಳಿದ್ರಲ್ವ ಅದರಲ್ಲಿ ಪಡೆದ ಅಂಕಗಳನ್ನ ನಾವು ಎ ಅಂತ ಇಟ್ಕೊಳ್ಳೋಣ ಈಗ ನಾವು ಸೂತ್ರಕ್ಕೆ ಹಾಕಿದರೆ ಸರಾಸರಿ ಅಂದರೆ ಹದಿನೆಂಟಿದೆ ಐದು ವಿಷಯಗಳ ಮೊತ್ತ ಎಂಬತ್ತಾರು ಮತ್ತು ಕೊನೆ ವಿಷಯ ಎ ಡಿವೈಡೆಡ್ ಬೈ ಆರು ಓರೆ ಗುಣಾಕಾರ ಮಾಡಿದರೆ ಹದಿನೆಂಟು ಇಂಟು ಆರು ಇಸ್ ಈಕ್ವಲ್ ಟು ಎಂಬತ್ತಾರು ಪ್ಲಸ್ ಎ ಫೋರ್ ನೂರ ಎಂಟು ಇಸ್ ಈಕ್ವಲ್ ಟು ಎಂಬತ್ತಾರು ಪ್ಲಸ್ ಎ ನೂರ ಎಂಟು ಮೈನಸ್ ಎಂಬತ್ತಾರು ಈಕ್ವಲ್ಸ್ ಎ ಆದ್ದರಿಂದ ಎನ ಬೆಲೆ ಇಪ್ಪತ್ತೆರಡು ಈ ಆಯ್ಕೆ ಈ ಉತ್ತರ ಆಯ್ಕೆ ಡಿನಲ್ಲಿ ಇದೆ ಡಿ ಆಯ್ಕೆ ಸರಿಯಾಗುತ್ತೆ ಈ ಪ್ರಶ್ನೆಗೆ ಆದ್ದರಿಂದ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ವೈ ಎಮ್ ಆರ್ ಶೀಟ್ನಲ್ಲಿ ಡಿ ವೃತ್ತವನ್ನು ಶೇಡ್ ಮಾಡಬೇಕು ಓಕೆ ಶೇಡ್ ಮಾಡಿದ್ವಿ ಈಗ ಪ್ರಶ್ನೆ ಇಪ್ಪತ್ತೈದಕ್ಕೆ ಬರ್ತಾಯಿದ್ದೇವೆ ಪ್ರಶ್ನೆ ಇಪ್ಪತ್ತೈದು ಹೀಗಿದೆ ಒಂದು ವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕ ಮತ್ತು ಬಹುಲಕಗಳು ಕ್ರಮವಾಗಿ ಇಪ್ಪತ್ತಾರು ಮತ್ತು ಇಪ್ಪತ್ತೊಂಬತ್ತು ಆದರೆ ಈ ದತ್ತಾಂಶಗಳ ಸರಾಸರಿ ಅಂತ ಹೇಳಿದರೆ ಮಧ್ಯಾಂಕ ಬಹುಲಕ ಮತ್ತು ಸರಾಸರಿಗೆ ಒಂದು ಸಹಸಂಬಂಧ ಸೂತ್ರ ಇದೆ ಅದು ಏನು ಸೂತ್ರ ಸಂಬಂಧ ಸೂತ್ರ ಅಂತ ಹೇಳಿದರೆ ಮೂರು ಮಧ್ಯಾಂಕ ಇಸಿ ಕೊರ್ಟು ಒಂದು ಬಹುಲಕ ಪ್ಲಸ್ ಎರಡು ಸರಾಸರಿ ಅಂತ ಈ ಮೂರೂ ವಿಷಯಗಳು ಈ ರೀತಿ ಸಂಬಂಧ ಹೊಂದಿವೆ ದತ್ತ ಏನು ಕೊಟ್ಟಿದ್ದಾರೆ ಮಧ್ಯಾಂಕ ಅಂದರೆ ಇಪ್ಪತ್ತಾರು ಕೊಟ್ಟಿದ್ದಾರೆ ಬಹುಲಕ ಅಂದರೆ ಇಪ್ಪತ್ತೊಂಬತ್ತು ಕೊಟ್ಟಿದ್ದಾರೆ ಸರಾಸರಿನ ಕಣ್ಣು ಹಿಡಿಯೋದು ಈಗ ಬೆಲೆಗಳನ್ನು ಆದೇಶ ಮಾಡೋಣ ಮಧ್ಯಾಂಕಕ್ಕೆ ನಾವು ಬೆಲೆ ಕೊಡಬೇಕು ಬಹುಲಕಕ್ಕೂ ಬೆಲೆ ಕೊಡಬೇಕು ಮಧ್ಯಾಂಕದ ಬೆಲೆ ಎಷ್ಟಿದೆ ಬಹುಲಕದ ಬೆಲೆ ಎಷ್ಟಿದೆ ನೋಡೋಣ ಮಧ್ಯಾಂಕದ ಬೆಲೆ ಇಪ್ಪತ್ತಾರಿದೆ ಹಾಕೋಣ ಬಹುಲಕದ ಬೆಲೆ ಇಪ್ಪತ್ತೊಂಬತ್ತಿದೆ ಹಾಕೋಣ ಈಗ ಸರಳ ರೂಪಕ್ಕೆ ತರೋಣ ಎರಡು ಸರಾಸರಿ ಈಜಿ ಕೊಟ್ಟು ಮೂರು ಇಂಟು ಇಪ್ಪತ್ತಾರು ಮೈನಸ್ ಇಪ್ಪತ್ತೊಂಬತ್ತು ಆಗುತ್ತದೆ ಎರಡು ಸರಾಸರಿ ಈಜಿಕೊಳ್ಟು ಎಪ್ಪತ್ತೆಂಟು ಮೈನಸ್ ಇಪ್ಪತ್ತೊಂಬತ್ತು ಎರಡು ಸರಾಸರಿಜಿ ಕೊಲ್ಟು ನಲ್ವತ್ತೊಂಬತ್ತು ಸರಾಸರಿ ಈಜಿ ಕೊಟ್ಟು ನಲವತ್ತೊಂಬತ್ತು ಬೈ ಎರಡಾಗುತ್ತೆ ಅದರಿಂದ ಸರಾಸರಿಯ ಬೆಲೆ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಅಂತ ಬಂತು ಈ ಉತ್ತರ ಡಿ ಆಯ್ಕೆನಲ್ಲಿ ಇದೆ ಇಪ್ಪತ್ತೈದನೇ ಪ್ರಶ್ನೆಗೆ ಡಿ ಆಯ್ಕೆ ಸರಿಹೋಯಿತು ಹಾಗಾದರೆ ಓ ಎಂ ಆರ್ ಶೀಟ್ನಲ್ಲಿ ನಾವು ಇಪ್ಪತ್ತೈದನೇ ಪ್ರಶ್ನೆಗೆ ಡಿ ವೃತ್ತವನ್ನು ಶೇಡ್ ಮಾಡ್ತಾ ಇದ್ದೀವಿ ಆಯಿತು ಈಗ ಇಪ್ಪತ್ತಾರನೇ ಪ್ರಶ್ನೆ ಪ್ರಶ್ನೆಯನ್ನ ಸಲ ನೋಡೋಣ ಕೊಟ್ಟಿರೋ ಚಿತ್ರದಲ್ಲಿ ಅಂತ ಇಲ್ಲೊಂದು ಚಿತ್ರ ಇದೆ ಕೊಟ್ಟಿರೋ ಚಿತ್ರದಲ್ಲಿ ಬಿ ಕೋನ ತುಂಬ ಡಿಗ್ರಿ ಇದೆ ಮತ್ತು ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಎರಡು ಸೆಂಟಿಮೀಟರು ಹಾಗಾದರೆ ಎ ಸಿಯ ಉದ್ದ ಎ ಸಿ ಅಂದರೆ ಈ ಬಾಹು ಇದೆಯಲ್ಲ ಇದು ಕೆಂಪು ಲೈನಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದು ಇದರ ಉದ್ದ ಎಷ್ಟಿರುತ್ತದೆ ಅಂತ ಕೇಳಿದರೆ ಇದು ಲಂಬಕೋನ ತಿರುಗಾದ್ರಿಂದ ಪೈಥಾಗೋರ್ಸನ ಪ್ರಮೇಯನ ನಾವು ಅನ್ವಯ ಮಾಡ್ಬೋದು ಪೈಥಾಗೊರ್ಸಿನ ಪ್ರಮೇಯ ಪ್ರಕಾರ ಏನಾಗುತ್ತೆ ಅಂದರೆ ಎ ಸಿ ಸ್ಕ್ವೇಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಯಿತು ಈಗ ಬೆಲೆಗಳನ್ನು ಆದೇಶ ಮಾಡಿದರೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎರಡು ಸ್ಕ್ವೇರ್ ಪ್ಲಸ್ ಎರಡು ಸ್ಕ್ವೇರ್ ಆಯಿತು ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಟು ನಾಲ್ಕು ಪ್ಲಸ್ ನಾಲ್ಕು ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಂಟು ಸ್ಕ್ವೇರ್ ತೆಗೆದ್ರೆ ಎಸಿದು ಎ ಸಿ ಇಸ್ ಈಕ್ವಲ್ ಟು ರೂಟ್ ಎಂಟಾಯಿತು ಅದರಿಂದ ಎ ಸಿಯ ಬೆಲೆಯನ್ನು ನಾವು ರೂಟ್ ನಾಲ್ಕು ಇಂಟು ಎರಡು ಅಂತ ಮಾಡ್ಬೋದು ಎಂಟನ್ನು ಬಿಡಿಸಿ ಕೊನೆಗೆ ನಮ್ಮ ಅನ್ಸರು ಎ ಸಿ ಇಸ್ ಈಕ್ವಲ್ ಟು ಎರಡು ರೂಟ್ ಎರಡು ಆಯಿತು ಹಾಗಾದರೆ ಈ ಆಯ್ಕೆ ಎಲ್ಲಿದೆ ಅಂತ ಹೇಳಿದರೆ ಎಲ್ಲಿದೆ ಇಪ್ಪತ್ತಾರನೇ ಪ್ರಶ್ನೆಯ ಎ ಆಯ್ಕೆ ಅದರಿಂದ ಅದು ಸರಿ ಆನ್ಸರು ಈಗ ನಾವು ಓ ಎಂ ಆರ್ ಶೆಟ್ಟಿಗೆ ಹೋಗೋಣ ಇಪ್ಪತ್ತಾರನೇ ಪ್ರಶ್ನೆಗೆ ಎ ವೃತ್ತವನ್ನು ಶೇಡ್ ಮಾಡೋಣ ಆಯಿತು ಈಗ ಪ್ರಶ್ನೆ ಇಪ್ಪತ್ತೇಳಕ್ಕೆ ಬರ್ತಾಯಿದ್ದೇವೆ ಪ್ರಶ್ನೆ ಇಪ್ಪತ್ತೇಳು ನೋಡೋಣ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ ಆಗಿದೆ ಚಿತ್ರ ನೋಡಿರಿ ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಯಾವುದು ಅಂತ ಹೇಳಿದರೆ ಡಿ ಇ ಸಮಾಂತರ ಬಿ ಸಿ ಆಗಿರೋದ್ರಿಂದ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿ ಹೋಗುತ್ತೆ ಅನ್ನೋದನ್ನು ನಾವು ಕಂಡಿಟ್ಕೊಳ್ಳೋಣ ಇದು ಒಂದನೇ ಆಯ್ಕೆ ಎ ಸಿ ಬೈ ಎ ಡಿ ಎ ಸಿ ಬೈ ಬಿ ಡಿ ಅದು ಎರಡನೇ ಆಯ್ಕೆ ಬಿ ಇದು ಮೂರನೇ ಆಯ್ಕೆ ಸಿ ಅದು ಡಿ ಕೊನೆಯ ಆಯ್ಕೆ ಆಗಿದೆ ಈಗ ಮೊದಲನೇ ಆಯ್ಕೆ ನೋಡ್ತಾ ಹೋಗೋಣ ಎ ಸಿ ಬೈ ಎ ಡಿ ಅಂತ ಹೇಳಿದರೆ ಎ ಸಿ ಬೈ ಎ ಡಿ ಇದರ ಅನುಪಾತ ಈ ಬಾಹುಗಳ ಅನುಪಾತ ಅದೇ ಥರ ಇ ಸಿ ಹಾಗೂ ಬಿ ಡಿ ಈ ಬಾಹುಗಳ ಅನುಪಾತಕ್ಕೆ ಸಮ ಇರುತ್ತದೆ ಅಂತ ಹೇಳಿದರೆ ನಮಗೆ ಥೇಲ್ಸನ ಪರಮಯದ ಪ್ರಕಾರ ಇದು ತಪ್ಪು ಉತ್ತರ ಇದೇ ರೀತಿ ಎ ಡಿ ಬೈ ಡಿ ಇ AD ಡಿ ಬೈ ಡಿ equal ಈಕ್ವಲ್ ಟು ಎ ಇ ಬೈ ಬಿ ಸಿ ಎ ಬೈ ಬಿ ಸಿ ಇದು ತಪ್ಪು ಇನ್ನು ಡಿ ಆಕೆ ಬಂದಿದ್ದೀನಿ ಎ ಬಿ ಬೈ ಬಿ ಸಿ ತಗೊಳ್ಳೋಣ ಎ ಬಿ ಬೈ ಬಿ ಸಿ ಇದರ ಅನುಪಾತ ಇಸ್ ಈಕ್ವಲ್ ಟು ಎ ಇ ಬೈ ಬಿ ಡಿ ಈ ಅನುಪಾತಗಳಿಗೆ ಸಂಬಂಧವೇ ಇಲ್ಲ ಆದ್ದರಿಂದ ಈ ಆಕೆ ತಪ್ಪು ಇನ್ನು ಸಿ ಆಯ್ಕೆ ನೋಡೋಣ ಎ ಡಿ ಬೈ ಎ ಬಿ ಎ ಬೈ ಎ ಸಿ ಎ ಸಿ ಇದು ಸರಿ ಹೋಗುತ್ತೆ ಕೆಲಸದ ನಿಯಮದ ಪ್ರಕಾರ ಇದು ಸರಿ ಹೋಯಿತು ಆದ್ದರಿಂದ ಆಯ್ಕೆ ಸಿ ಸರಿ ಅಂದರೆ ಓ ಎಮ್ ಆರ್ ಶೀಟ್ಗೆ ಹೋಗೋಣ ಇಪ್ಪತ್ತೇಳನೇ ಪ್ರಶ್ನೆಗೆ ಸಿ ವೃತ್ತವನ್ನು ತುಂಬೋಣ ಪ್ರಶ್ನೆ ಇಪ್ಪತ್ತೆಂಟಕ್ಕೆ ಬಂದ್ಬಿಟ್ವಿ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಮತ್ತು ಅವುಗಳ ವಿಸ್ತೀರ್ಣಗಳ ಅನುಪಾತ ಇಪ್ಪತ್ತೈದು ಈಸ್ಟು ಒಂಬತ್ತು ಆಗಿದೆ ಬಿ ಸಿ ಇಸ್ ಟು ಐದು ಸೆಂಟಿಮೀಟರ್ ಆದರೆ ಪಿ ಕ್ಯೂದ ಹುದ್ದೆ ಎಷ್ಟು ಅಂತ ಕೇಳಿದರೆ ಈಗ ಎರಡು ತ್ರಿಭುಜ ತೊಗೊಂಡಿದ್ವಿ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಎ ಬಿ ಸಿ ವಿಸ್ತೀರ್ಣ ಇಪ್ಪತ್ತೈದು ಮಾನ ಅದೇ ಥರ ಪಿ ಕ್ಯೂ ಆರ್ದು ಒಂಬತ್ತು ಈಗ ನಮಗೆ ಬಿ ಸಿ ಉದ್ದನೂ ಕೊಟ್ಟಿದ್ದಾರೆ ಐದು ಸೆಂಟಿಮೀಟ್ರ್ ಪಿ ಕ್ಯೂ ಉದ್ದ ಎಷ್ಟು ಅಂತ ಕೇಳಿದ್ದಾರೆ ಎರಡನೇ ತ್ರಿಭುಜದಲ್ಲಿ ನಮಗೆ ಒಂದು ಸೂತ್ರ ಗೊತ್ತದೆ ವಿಸ್ತೀರ್ಣಗಳ ಅನುಪಾತದ ಪ್ರಮೇಯ ಅದರ ಪ್ರಕಾರ ತ್ರಿಭುಜ ಎ ಬಿ ಸಿ ಬೈ ತ್ರಿಭುಜ ಪಿ ಕ್ಯೂ ಆದ ವಿಸ್ತೀರ್ಣಗಳ ಅನುಪಾತ ಇಸಿಕೊಟ್ಟು ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮಂತ ಗೊತ್ತಿರೋದ್ರಿಂದ ಬಿ ಸಿ ಬೈ ಪಿ ಕ್ಯೂ ಸ್ಕ್ವರ್ನ ತಗೊಂಡು ನಾವು ಮುಂದುವರಿಯೋಣ ತ್ರಿಭುಜ ಎ ಬಿ ಸಿದ ವಿಸ್ತೀರ್ಣ ಇಪ್ಪತ್ತೈದು ಬೈ ತ್ರಿಭುಜ ಪಿ ಕ್ಯೂ ಆರ್ ವಿಸ್ತೀರ್ಣ ಒಂಬತ್ತು ಹಾಕಿದ್ದೀನಿ ಬಿ ಸಿ ಅಂದರೆ ಐದು ಹಾಕಿದ್ದೀನಿ ಅಲ್ಲಿಗೆ ಸೂತ್ರ ಹೀಗಾಯಿತು ಓರೆ ಗುಣಾಕಾರ ಮಾಡಿದರೆ ಇಪ್ಪತ್ತೈದು ಇಂಟು ಪಿ ಕ್ಯೂ ಸ್ಕ್ವೇರ್ ಇಸ್ ಇಕ್ ಒಟ್ಟು ಐದು ಸ್ಕ್ವೇರ್ ಇಂಟು ಒಂಬತ್ತು ಇಪ್ಪತ್ತೈದು ಇಂಟು ಪಿ ಕ್ಯೂ ಸ್ಕ್ವೇರ್ ಇಸ್ ಇಕ್ ಒಲ್ಟು ಇಪ್ಪತ್ತೈದು ಇಂಟು ಒಂಬತ್ತಾಯಿತು ಇಪ್ಪತ್ತೈದು ಇಪ್ಪತ್ತೈದು ಕ್ಯಾನ್ಸಲ್ ಆಗುತ್ತೆ ಇನ್ನು ಉಳಿದಿದ್ದು ಪಿ ಕ್ಯೂ ಸ್ಕ್ವೇರ್ ಮತ್ತು ಒಂಬತ್ತು ದೇಫೋರ್ ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಒಂಬತ್ತು ಬಂತು ಪಿ ಕ್ಯೂನ ವರ್ಗ ತೆಗೆದ್ರೆ ಪಿ ಕ್ಯೂಸಿಗೆ ಟು ರೂಟ್ ಒಂಬತ್ತಾಯಿತು ಪಿ ಕ್ಯೂನ ಬೆಲೆ ಒಂಬತ್ತರ ವರ್ಗ ಮೂಲ ಮೂರು ಬಂತು ಈ ಆಯ್ಕೆ ಬಿ ನಲ್ಲಿ ಇದೆ ನೋಡ್ರಿ ಇಪ್ಪತ್ತೆಂಟನೇ ಪ್ರಶ್ನೆಗೆ ಬಿ ಆಯ್ಕೆ ಸರಿ ಹೋಗುತ್ತೆ ಈಗ ನಾವು ಓ ಎಮ್ ಆರ್ ಶೀಟಲ್ಲಿ ಇಪ್ಪತ್ತೆಂಟನೇ ಪ್ರಶ್ನೆಗೆ ಬಿ ವೃತ್ತವನ್ನು ತುಂಬ್ತಾ ಇದ್ದೇವೆ ತುಂಬಿದ್ವಿ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಬಂದಿದ್ದೀನಿ ಈ ಪ್ರಶ್ನೆ ಏನು ಹೇಳುತ್ತೆ ಅಂತ ನೋಡೋಣ ಒಂದು ತ್ರಿಭುಜದ ಮೂರು ಕೋನಗಳ ಅನುಪಾತ ಒನ್ ಇಷ್ಟು ಟೂ ಇಷ್ಟು ತ್ರೀ ಆದರೆ ಆ ತ್ರಿಭುಜ ಈ ಕೊಟ್ಟಿರುವಂಥ ನಾಲ್ಕು ಆಯ್ಕೆಗಳಲ್ಲಿ ಎಂಥ ತ್ರಿಭುಜ ಆಗುತ್ತೆ ಅಂತ ನೋಡೋಣ ಈಗ ತ್ರಿಭುಜದ ಕೋನ ಒಂದು ಕೋನ ಎಕ್ಸ್ ಆಗಿರಲಿ ಅಂತ ತ್ರಿಭುಜದ ಮೂರು ಕೋನಗಳ ಅನುಪಾತಗಳ ಮೊತ್ತ ಹೀಗಾಗುತ್ತೆ ಒಂದು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಅಂತ ಆಯಿತು ಆದರೆ ಮೂರು ಕೋನಗಳ ಮೊತ್ತ ತಗೊಂಡರೆ ನೂರ ಎಂಬತ್ತು ಡಿಗ್ರಿ ಗೊತ್ತಿದೆ ಒಂದು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಇಕೊಳ್ಟು ನೂರ ಎಂಬತ್ತು ಆರು ಎಕ್ಸ್ ಇಸ್ಕೊಳ್ಟು ನೂರ ಎಂಬತ್ತು ಎಕ್ಸ್ ಇಸ್ ಟು ನೂರ ಎಂಬತ್ತು ಬೈ ಆರು ದೇವ್ ಫಾರ್ ಎಕ್ಸ್ ಇಸ್ ಇಕ್ವಲ್ ಟು ಮೂವತ್ತು ಡಿಗ್ರಿ ಮೂ ನೂರ ಎಂಬತ್ತನ್ನು ಆರಿಂದ ಭಾಗ್ಸಿದ್ರೆ ಮೂವತ್ತು ಬರುತ್ತೆ ಹಾಗಾದರೆ ಒಂದು ಕೋನ ಅಂದರೆ ಮೊದಲನೇ ಕೋನ ಮೂವತ್ತು ಡಿಗ್ರಿ ಬಂತು ಎರಡನೇ ಕೋನ ಎರಡು ಎಕ್ಸ್ ಅಂತ ತೊಗೊಂಡಿದ್ವಿ ಎರಡು ಇಂಟು ಮೂವತ್ತಾಯಿತು ಅದರಿಂದ ಎರಡನೇ ಕೋನ ಅರುವತ್ತು ಡಿಗ್ರಿ ಮೂರನೇ ಕೋನನ ನಾವು ಮೂರು ಎಕ್ಸ್ ಅಂತಲೇ ತಗೊಂಡಿದ್ದೀವಿ ಅದರಿಂದ ಎಕ್ಸ್ನ ಬೆಲೆ ಆದೇಶ ಮಾಡಿದರೆ ಮೂರು ಇಂಟು ಮೂವತ್ತು ಡಿಗ್ರಿ ಆಯಿತು ದೇರ್ ಫೋರ್ ಮೂರನೇ ಕೋನ ಟು ಮೂವತ್ತು ಡಿಗ್ರಿ ಬಂತು ಈ ಕೋನಗಳಿರುವಂಥ ತ್ರಿಭುಜ ನೋಡೋಣ ಇಲ್ಲಿ ನೋಡ್ರಿ ಇದೊಂದು ತ್ರಿಭುಜ ತಗೊಂಡೀನಿ ಒಂದಕ್ಕೆ ಮೂವತ್ತು ಡಿಗ್ರಿ ಹಾಕಿದ್ದೀನಿ ಇನ್ನೊಂದಕ್ಕೆ ಅರವತ್ತು ಡಿಗ್ರಿ ಹಾಕಿದ್ದೀನಿ ಮತ್ತೊಂದಕ್ಕೆ ತೊಂಬತ್ತು ಡಿಗ್ರಿ ಹಾಕಿನಿ ತೊಂಬತ್ತು ಡಿಗ್ರಿ ಹಾಕಿರೋದರಿಂದ ಇದು ಲಂಬ ತ್ರಿಭುಜ ಆದ್ದರಿಂದ ಈ ತ್ರಿಭುಜವು ಲಂಬಕೋನ ತ್ರಿಭುಜವಾಗಿದೆ ಆಯ್ಕೆ ಬಿ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಆಯ್ಕೆ ಬಿ ಸರಿ ಇದೆ ಈಗ ನಾವು ಒ ಎಮ್ ಆರ್ ಶೀಟಲ್ಲಿ ಹೋಗೋಣ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ನಾವು ಬಿ ವೃತ್ತವನ್ನು ತುಂಬೋಣ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮುಗಿಯಿತು ಈಗ ಪ್ರಶ್ನೆ ಮೂವತ್ತಕ್ಕೆ ಬಂದಿದ್ದೇವೆ ಇಲ್ಲಿ ಕೆಲವು ಹೇಳಿಕೆಗಳಿದವಂತೆ ಅದರಲ್ಲಿ ಸರಿಯಾದದ್ದು ಯಾವುದು ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ಒಂದನೇ ಎಂದ ಡಿ ತನಕ ನಾಲ್ಕು ಹೇಳಿಕೆಗಳಿದ್ದಾವೆ ಈಗ ಎ ಹೇಳಿಕೆ ಹೀಗಿದೆ ಎರಡು ಸಮರೂಪಿಯ ತ್ರಿಭುಜಗಳು ಯಾವಾಗಲೂ ಸರ್ವಸಮವಾಗಿರ್ತವೆ ಅಂತ ಹೇಳಿದ್ದಾರೆ ಈಗ ಎರಡು ಸಮರೂಪಿ ತ್ರಿಭುಜಗಳನ್ನು ತಗೊಂಡಿದ್ದೀನಿ ಮೊದಲನೇದು ಮತ್ತು ಎರಡನೇದು ನೋಡಿದರೆ ಗೊತ್ತಾಗುತ್ತೆ ಇವು ವಿಸ್ತೀರ್ಣದಲ್ಲಿ ಬೇರೆ ಬೇರೆ ಇದ್ದಾವೆ ವಿಸ್ತೀರ್ಣದಲ್ಲಿ ಸಮ ಇಲ್ಲ ವಿಸ್ತೀರ್ಣದಲ್ಲಿ ಸಮ ಇದ್ದರೆ ಸರ್ವ ಸಮ ಹೌದು ಆದರೆ ಇಲ್ಲಿ ಅಲ್ಲ ಆದ್ದರಿಂದ ಎ ಆಯ್ಕೆ ತಪ್ಪು ಈ ಹೇಳಿಕೆ ತಪ್ಪಾಗುತ್ತೆ ಇನ್ನು ಬಿ ಹೇಳಿಕೆ ಏನಿದೆ ಒಂದು ವರ್ಗವು ಮತ್ತು ಒಂದು ಆಯತವು ಯಾವಾಗಲೂ ಸಮರೂಪಿಯಾಗಿರ್ತವೆ ಅಂತ ನೋಡಲಿಕ್ಕೆ ಒಂದೇ ಥರ ಕಾಣಿಸ್ತವೆ ಅಳತೆಗಳು ಮತ್ತು ವಿಸ್ತೀರ್ಣ ವ್ಯತ್ಯಾಸ ಆದರೂ ನೋಡಲಿಕ್ಕೆ ಒಂದೇ ಥರ ಕಾಣಿಸ್ಬೇಕು ಇಲ್ಲಿ ವರ್ಗ ಮತ್ತು ಆಯತನ ತೋರಿಸ್ತಾ ಇದ್ದೀನಿ ಎರಡೂ ಕೂಡ ಒಂದೇ ಥರ ಕಾಣಿಸೋದಿಲ್ಲ ತದ್ರೂಪಿ ಅಂತ ಅನಿಸೋದಿಲ್ಲ ಆದ್ದರಿಂದ ವರ್ಗ ಮತ್ತು ಆಯತ ಸಮರೂಪಿ ಆಗೋದಿಲ್ಲ ಆದ್ದರಿಂದ ನಾವು ಬಿ ಆಯ್ಕೆಯನ್ನು ಕೂಡ ತಪ್ಪು ಅಂತ ಹೇಳ್ಬೋದು ಬಿ ಆಯ್ಕೆ ತಪ್ಪು ನೆಕ್ಸ್ಟ್ ಮುಂದಿನ ಸಿ ಆಯ್ಕೆ ಏನು ಹೇಳುತ್ತೆ ನೋಡೋಣ ಎರಡು ಸಮಕೋನೀಯ ತ್ರಿಭುಜಗಳು ಯಾವಾಗಲೂ ಸಮರೂಪಿಯಾಗಿರ್ತವೆ ಅಂತ ಚಿತ್ರ ನೋಡೋಣ ಇಲ್ಲೊಂದು ತ್ರಿಭುಜ ತಗೊಂಡಿನಿ ಅದೇ ಥರ ಇನ್ನೊಂದು ತ್ರಿಭುಜ ತಗೊಂಡಿದ್ದೀನಿ ಇದರ ಒಂದು ಕೋನ ಮೂವತ್ತು ಅದಕ್ಕೆ ಅನುರೂಪವಾದ ಕೋನ ಇನ್ನೊಂದು ತ್ರಿಭುಜದಲ್ಲಿ ಮೂವತ್ತು ಡಿಗ್ರಿ ಹಾಕಿನಿ ಎಂಬತ್ತು ಡಿಗ್ರಿಗೆ ಮತ್ತೊಂದು ತ್ರಿಭುಜದಲ್ಲಿ ಎಂಬತ್ತು ಡಿಗ್ರಿ ಅನುರೂಪವಾದ ಕೋನ ಎಪ್ಪತ್ತಕ್ಕೆ ಅನುರೂಪವಾದ ಕೋನ ಎಪ್ಪತ್ತು ಡಿಗ್ರಿ ಹಾಕಿನಿ ಎರಡೂ ಸಮಕೋನೀಯ ತ್ರಿಭುಜಗಳು ಮತ್ತು ಸಮರೂಪಿಗಳು ಹೌದಾಗಿರ್ತವೆ ಅದರಿಂದ ಈ ಹೇಳಿಕೆ ಸರಿ ಹೋಗುತ್ತೆ ಇನ್ನು ಕೊನೆಯ ಆಯ್ಕೆಯನ್ನು ನೋಡ್ಬಿಡೋಣ ಅದೇನು ಹೇಳುತ್ತೆ ಅಂತ ಒಂದು ವಜ್ರಾಕೃತಿ ಮತ್ತು ಒಂದು ವರ್ಗವು ಯಾವಾಗಲೂ ಸಮರೂಪಿಯಾಗಿರುತ್ತದೆ ಅಂತ ಚಿತ್ರ ನೋಡೋಣ ನಾನಿಲ್ಲಿ ಒಂದು ವರ್ಗ ತಗೊಂಡಿದ್ದೀನಿ ಫಸ್ಟು ಈ ವರ್ಗದಲ್ಲಿ ನಾಲ್ಕು ಕೋನಗಳು ತುಂಬ ಡಿಗ್ರಿ ಇರ್ತವೆ ಅಭಿಮುಖ ಕೋನಗಳಾಗಿರುವುದು ಪಾರ್ಶ್ವಕೋನಗಳಾಗಿರ್ಬೋದು ಎಲ್ಲವೂ ಸಮ ಇರ್ತವೆ ವರ್ಗದಲ್ಲಿ ಆದರೆ ವಜ್ರಾಕೃತಿನಲ್ಲಿ ಎಲ್ಲ ಬಾಹುಗಳು ಸಮ ಇದ್ದರೂ ಕೂಡ ಅಭಿಮುಖ ಕೋನಗಳು ಮಾತ್ರ ಸಮ ಇರ್ತವೆ ನೋಡಿ ಈ ಥರ ಅಭಿಮುಖ ಕೋನಗಳು ಮಾತ್ರ ಸಮ ಇರೋದ್ರಿಂದ ಇದು ವರ್ಗಕ್ಕೆ ವಜ್ರಾಕೃತಿ ಯಾವಾಗಲೂ ಸಮ ರೂಪಿ ಅಲ್ಲ ಈಗ ನಮ್ಮ ಆಯ್ಕೆಗಳಲ್ಲಿ ಸಿ ಆಯ್ಕೆ ಇದೆ ಅಂತ ಗೊತ್ತಾಯಿತು ಅದರಿಂದ ಸಿ ಉತ್ತರ ಸರಿಯಾಗೋದ್ರಿಂದ ಮೂವತ್ತನೇ ಪ್ರಶ್ನೆಗೆ ಸಿ ಆಯ್ಕೆನ ನಾವು ಕರೆಕ್ಟ್ ಅಂತ ತಿಳ್ಕೊಂಡು ಮೂವತ್ತನೇ ಪ್ರಶ್ನೆಗೆ ಸಿ ವೃತ್ತವನ್ನು ತುಂಬಬೇಕು ತುಂಬಿದ್ವಿ ಹೀಗೆ ಇಪ್ಪತ್ತೊಂದನೇ ಪ್ರಶ್ನೆಯಿಂದ ಮೂವತ್ತು ಪ್ರಶ್ನೆಗಳವರೆಗೆ ಪೇಪರ್ ಎರಡರಲ್ಲಿ ಉತ್ತರಗಳನ್ನು ಬಿಡಿಸಿದ್ವಿ ಅವುಗಳನ್ನು ಓ ಎಮ್ ಆರ್ ಶೀಟ್ಗೆ ತುಂಬಿದ್ವಿ ಇನ್ನು ಮೂವತ್ತೊಂದನೇ ಪ್ರಶ್ನೆಯಿಂದ ನಲವತ್ತನೇ ಪ್ರಶ್ನೆಗೆ ನಾವು ಉತ್ತರಗಳನ್ನು ಬಿಡಿಸಿ ತುಂಬಬೇಕಾಗಿದೆ ಈ ಪ್ರಶ್ನೆಗಳಿಗೆ ನಾವು ಮುಂದಿನ ನಾಲ್ಕನೇ ವಿಡಿಯೋದಲ್ಲಿ ಬಿಡಿಸೋಣ ಮತ್ತೆ ಅವುಗಳನ್ನು ಓಯ ಮಾರ್ ಶೀಟ್ಗೆ ತುಂಬೋಣ ಶುಭ